ನಾನು ನಿಮ್ಮ ಬಂದೆ ಇಲ್ಲಿ ಬಂದಾಗ ನಿಮ್ಮ ಶಾಲೆಗಳೆಲ್ಲ ನೋಡಿದೆ. ಭಾಳ ಆಶ್ಚರ್ಯ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ವಿಷಯ, ಮೊದಲು ಗಾದೆ ಮಾತು ಮನೆ ಕಟ್ಟು ನೋಡಿ ಮದುವೆ ಮಾಡಿ ನೋಡಿ ಕಷ್ಟ ಇತ್ತು, ಬಟ್ ಈಗ ಗಾದೆ ಮಾತು ಚೇಂಜ್, ಪ್ರೈವೇಟ್ ಆಸ್ಪತ್ರೆ ಮತ್ತು ಪ್ರೈವೇಟ್ ಶಾಲೆಗೆ ಹೋಗೋದು ಭಾಳ ಕಷ್ಟ ಅಂತ. ಬಟ್ ನಿಮ್ಮ ಶಾಲೆಗೆ ಬಂದು ನೋಡಿದಾಗ ಗೊತ್ತಾಯಿತು, ಇಲ್ಲ ತುಂಬ ಕಡಿಮೆ ವೆಚ್ಚದಲ್ಲಿ ಒಂದೊಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ ಅಂತ. ಯಾಕೆಂದರೆ ಬೆಂಗಳೂರಲ್ಲೆಲ್ಲ ಏನಾಗಿದೆ, ಈ ಎಜುಕೇಷನ್ನು ಬಿಸ್ನೆಸ್ ಆಗ್ಬಿಟ್ಟಿದೆ. ಬಟ್ ನಿಮ್ಮಲ್ಲೇನೋ ಶಿಕ್ಷಣ ಜೊತೆಗೆ ಸಂಸ್ಕಾರ ಎರಡು ಕಳಿಸ್ತಾ ಇದ್ದೀರಿ, ಅದು ಕಡಿಮೆ ವೆಚ್ಚದಲ್ಲಿ ಮಾಡ್ತಾ ಇದ್ದೀರಿ, ಗುಡ್ ಓಕೆ, ಅದನ್ನು ನೀವಾಗಲೇ ಹೇಳಿದ್ರಿ. ಬಟ್ ನೀವೊಬ್ಬ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಏನಾರು ಆಲೋಚನೆ ಮಾಡ್ಕೊಂಡಿದ್ದೀರಾ? ನೂರಕ್ಕೆ ನೂರು ಭಾಗ ಸರ್. ಇವತ್ತು ಈ ದೇಶಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೊಟ್ಟಂಥ ಒಂದು ಹಳ್ಳಿ, ಟಿ ಎಸ್ ಹತ್ರ ಇಂಗಲ್ಗುಪ್ಪೆ ಅಂತಕ್ಕಂಥ ಗ್ರಾಮ, ಎಸ್ ವೆಂಕಟರಾಮಯ್ಯ ಅವರು ಚೀಫ್ ಜಸ್ಟಿಸ್ ಆಗಿದ್ದರು, ಈ ದೇಶದ ಚೀಫ್ ಜಸ್ಟಿಸ್ ಆಗಿದ್ದರು, ಅವ್ರ ಮಗಳು ಇವತ್ತು ಸುಪ್ರೀಂ ಕೋರ್ಟು ನ್ಯಾಯಾಧೀಶರಾಗಿದ್ದಾರೆ, ಅವರ ತಮ್ಮ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ. ಅಲ್ಲಿಗೆ ನಾನು 2006-07 ಒಂದು ಸ್ಕೂಲ್ ಕೊಟ್ಟಿದ್ದೆ, ಅದು ಬದಲಾದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಜಾಗ ಕೊಡಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಜಿಲ್ಲಾ ಮಂತ್ರಿ ಇದ್ದಾಗ ಅದಕ್ಕೆ 2 ಎಕರೆ ಜಾಗ ಕೊಟ್ಟು, ಇವತ್ತಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಆ ಜಾಗದಲ್ಲಿ ಹೆಲಿಕಾಪ್ಟರ್ಲ್ಲಿ ಇಳಿದಿದ್ದಾರೆ. ಹೌದಾ? ಹೌದು. ಭವ್ಯವಾತ್ ಅಂತ ಒಂದು ಸಾಲ ಕಟ್ಟಡನ ಹೈಕೋರ್ಟ್ ಮಾಡ್ಲಲ್ಲೇ ಕಟ್ತಾ ಇದ್ದೀನಿ. ಸರ್ಕಾರಿ ಶಾಲೆ, ಸರ್ಕಾರಿ ಶಾಲೆ, ಉಚಿತ ಶಿಕ್ಷಣ, ಉಚಿತ ಶಿಕ್ಷಣ ಏನೇನಿರುತ್ತೆ ಅಲ್ಲಿ? ಅಲ್ಲಿ ಸಪ್ರೇಟ್ ಆಗಿ ಹೈಟೆಕ್ ಆಗಿ ಲ್ಯಾಬ್ಗಳು, ಲೈಬ್ರರಿ, ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಊಟದಲ್ಲೂ ಡಿಫ್ರೆಂಟ್ ಆಗಿರ್ಬೇಕು, ಈ ರಾಜ್ಯಕ್ಕೆ ಮಾಡ್ಲಾಗಿರ್ಬೇಕು, ಅಡುಗೆ ಮನೆ ಹೆಂಗಿರ್ಬೇಕು, ಟಾಯ್ಲೆಟ್ಸ್ ಬಹುತೇಕ ನನ್ನ ಖಾಸಗಿ ಶಾಲೆಯಲ್ಲಿ ಏನಿದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇರಬೇಕು. ಭಾಳ ಆಶ್ಚರ್ಯ, ಮೊದಲು ಇಂಟ್ರಪ್ಟ್ ಮಾಡ್ತೀನಿ, ಯಾರು ರಾಜಕಾರಣಿ ತಮ್ಮ ಶಾಲೆ ಇದ್ರೆ ಪಕ್ಕದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಕ್ಕೆ ನೋಡ್ತಾರೆ, ನೀವು ನೋಡಿದ್ರೆ ಮಾಡೆಲ್ ಕಟ್ಟಕ್ಕೆ ಹೋಗ್ತಿದ್ರೆ ಹೆಂಗೆ ಇದು? ನಾನಿವತ್ತು ಬಾಲಕಿಯರ ವಿದ್ಯಾ ಸಂಸ್ಥೆಗೆ ಅಧ್ಯಕ್ಷ. ಓಕೆ. ಹಿರಿಯರು ಕಟ್ಕೊಂಡ್ಬಂದಂಥ ಶಾಲೆ, 1000 ಬಡ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಹೈಸ್ಕೂಲು, ಪಿ ಯು ಕಾಲೇಜ್, ಸೈನ್ಸ್. ಓಕೆ. 1000 ಹೆಣ್ಮಕ್ಳಿದ್ದಾರೆ ಬಾಲಕಿಯರ ವಿದ್ಯಾಸಂಸ್ಥೆಯಲ್ಲಿ. ವರ್ಷಕ್ಕೆ ಕನಿಷ್ಠ 20 ಲಕ್ಷ ರೂಪಾಯಿ ನಾವು ಡೈರೆಕ್ಟರ್ಗಳೆಲ್ಲ ಹಾಕಿ ಸಂಬಳ ಕೊಟ್ಟು ಒಳ್ಳೆ ಟೀಚರ್ ಇಟ್ಕೊಂಡು ಕೈಯಿಂದ ಹಾಕಿ ಸಾಲೆ ನಡೆಸ್ತಾ ಇದ್ದೀವಿ. ಕಲೆಕ್ಷನ್ ಮಾಡೋ ಟೈಮಲ್ಲಿ ಕೈಯಿಂದ ಹಾಕಿ ನಡೆಸ್ತಾ ಇದೀವಿ. ಇತಿಹಾಸ ಇದೆ ಇಡೀ ನಮ್ಮ. ಎಲ್ಲಿ ಅದು? ಪಾಂಡುಪುರ ಟೌನಲ್ಲಿ. ಟೌನಲ್ಲಿ ಬಾಲಕಿಯರ ವಿದ್ಯಾಸಂಸ್ಥೆ. ಓಕೆ. ಇನ್ನೊಂದು ಪ್ರಚಾರ ವಿದ್ಯಾ ಪ್ರಚಾರ ಸಂಘ ಅಂತೇಳಿ ಬಹಳ ಹಿರಿಯರು ಕಟ್ಕೊಂಡ್ಬಂದಂಥದ್ದು, ಪುಟ್ಟಣ್ಣವ್ರ ಚಿಕ್ಕಪ್ಪರಾದಿಯಾಗಿ ಆ ಶಾಲೆ ಮುನ್ನಡೆಸ್ಕೊಂಡ್ಬಂದಂಥವ್ರು, ಈಗ ಅಲ್ಲಿ ನಾನು ಅಧ್ಯಕ್ಷ. ಓಕೆ. ಅಲ್ಲೂ ಅತ್ಯುತ್ತಮವಾದಂಥ ರೀತಿಯಲ್ಲಿ ಕಮ್ಮಿ ಫೀಸ್ನಲ್ಲಿ ಇವತ್ತು ಬಡ ಮಕ್ಕಳಿಗೆ LKG UKGಯಿಂದ 10th ಇದೆ, CBSE ಇದೆ, ಡಿಗ್ರಿ ಕಾಲೇಜ್ ಇದೆ, ಪಿ ಯು ಕಾಲೇಜ್ ಇದೆ, BEd ಇದೆ, ಅಲ್ಲಿಗೂ ನಾನೇ ಅಧ್ಯಕ್ಷ. ಆಮೇಲೆ ಕುಂತಿಬೆಟ್ಟ. ಓಕೆ. ಕುಂತಿಬೆಟ್ಟ ಅಲ್ಲೂ ವಸತಿ ಶಾಲೆ ಇದೆ, ಅಲ್ಲೂ ನಾನು ನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲೂ ಒಂದು 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಾಮೀಜಿಯವರ ಒಂದು ಜಯಂತಿ ಆಯಿತು, ಸುತ್ತೂರು ಜಯಂತಿ. ಓಕೆ. ಆ ಸಂದರ್ಭ ಒಂದು 10 ಡೇಸ್ ಸ್ವಾಮೀಜಿಯನ್ನು ಅಲ್ಲೇ ಉಳಿಸಿ ಅದರ ಸವಿ ನೆನಪಿಗೋಸ್ಕರ ಇಡೀ ಸ್ಕೂಲ್ನ ರಿನೋವೇಟ್ ಮಾಡಿದ್ವಿ. ಓಕೆ. ಹೀಗೆ ಉತ್ತಮವಾದಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಬತ್ತಾ ಇದ್ದೀವಿ. ಓಕೆ. ಇದು ಬರೀ ಈ ಜಾಗದಿಂದ ಎಲ್ಲ ಬಿಟ್ಟೋಗಿ ಬೆಂಗಳೂರು ಮೈಸೂರು ಸೇರ್ಕೊತಾ ಇದ್ರು, ಯಾಕೆ ಅಂದರೆ ನನ್ನ ಮಕ್ಕಳು ಓದಿಸ್ಬೇಕು ಅಂತ. ನಾನು 100 ಚೆನ್ನಾಗಿರಬೇಕು, ನನಗೆ ಕೊಟ್ಟಂಥ ನನಗೆ ಎಲ್ಲ ಕೊಟ್ಟಂಥ ಈ ಮಣ್ಣಲ್ಲಿ ನನ್ನ ತಂದೆ ಹೆಸರಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿ ಇವತ್ತೇನು ಮಂಗಳೂರು ಎಕ್ಸ್ಪರ್ಟ್ ಥರ ಏನು ಅಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೋ ಕಮ್ಮಿ ಖರ್ಚಲ್ಲಿ ಅದಕ್ಕಿಂತ ಮಿಗಿಲಾಗಿ ಚೆನ್ನಾಗಿ ಕೊಡಬೇಕು ಅನ್ನೋ ಕಾಣದಿದ್ದು ಇದು ಮಾಡಿದ್ವಿ. ವಿನ ಇಲ್ಲೇನು ದುಡ್ಡು ಸಂಪಾದನೆ ಮಾಡಬೇಕು, ಏನೋ ಮಾಡಬೇಕು ಅಂತ. ಇಲ್ಲ, ನಿಜವಾಗ್ಲಿ ನಾನು ಮಂಡ್ಯ ಜಿಲ್ಲೆಯವನಾಗಿ, ಮದ್ದೂರು ತಾಲೂಕನಾಗಿ, ಇಡೀ ಜಿಲ್ಲೆಯಲ್ಲಿ ಆಗ ನೋಡಿದ್ರೆ ಮೇಲ್ಕೋಟಲ್ಲಿ ಈ ರೀತಿಯ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದು ಒಂದು ಭಾಳ ಖುಷಿ ವಿಚಾರ. ಅದರಲ್ಲೂ ನಿಮ್ಮದೇ ಸಂಸ್ಥೆಗಳಿದ್ರು ಸಂಸ್ಥೆಯಲ್ಲಿ ಕಡಿಮೆ ವೆಚ್ಚದ ಶಿಕ್ಷಣ ಕೊಡ್ತಾ ಇದ್ದೀರಿ, ಸರ್ಕಾರಿ ಶಾಲೆಗಳನ್ನು ಕಟ್ಟಿ ಅಲ್ಲೂ ಕೂಡ ಇದೇ ಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಗುಡ್, ಒಂದಷ್ಟಾಗಲೇ ರನ್ ಮಾಡ್ತಾ ಇದ್ದೀರಿ, ಒಳ್ಳೆ ವಿಚಾರ. ಬಟ್ ಒಂದು ಯಾಕಂದ್ರೆ ಜನ ಹೊಡೆದಾಡ್ತಿರೋದು ಇವತ್ತೇನು ಅಂತಂದ್ರೆ, ಖಾಸಗಿ ಶಾಲೆಗೆ ಫೀಸ್ ಕಟ್ಟಕ್ಕಾಗದೆ ಖಾಸಗಿ ಆಸ್ಪತ್ರೆಗೂ ರೆಸ್ಟ್ ಬಿಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಆ ಶಾಲೆ ವಿಚಾರ ಬಂದಾಗ, ಶಿಕ್ಷಣ ವಿಚಾರ ಬಂದಾಗ ಮೇಲ್ಕೋಟೆ ಜನಕ್ಕೆ ಒಂದು ಸ್ವಲ್ಪ ನೆಮ್ಮದಿ ಇದೆ ಅಂತ ಕಾಣುತ್ತೆ. ನಿಮ್ಮ ಪ್ರಕಾರ ಹೋಗೋದು 100% ನೆಮ್ಮದಿ ಇದೆ.